ಅಷ್ಟಲಕ್ಷ್ಮಿ ಯೋಗ ಎಂದರೇನು ಅಷ್ಟಲಕ್ಷ್ಮಿ ಯೋಗ ನಿಮ್ಮ ಜಾತಕದಲ್ಲಿ ಇದೆ ಅಂತ ಹೇಗ್ ತಿಳ್ಕೋಬೇಕು ಹಾಗೇನೇ ಗುರು ರಾಹು ಕುರಿತ ಮತ್ತಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರು ಮತ್ತು ಖ್ಯಾತ ಜ್ಯೋತಿಷಿಗಳಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಮೊದಲಿಗೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಮೊದಲಿಗೆ ಈ ಅಷ್ಟಲಕ್ಷ್ಮಿ ಯೋಗ ಎಂದರೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸಾಮಾನ್ಯವಾಗಿ ಈ ಶುಕ್ರ ಮತ್ತು ಅದರ ಜೊತೆಗೆ ರವಿ ಕಾಂಬಿನೇಷನ್ಸ್ ಇರುವಂಥದ್ದು ಯಾವಾಗಲೂ ಅಷ್ಟೇ ಶುಕ್ರನ ನಾವು ಹಣಕಾಸಿನ ವಿಚಾರಕ್ಕೆ ಈಗ ಗುರು ಧನಕಾರಕ ಅಂತ ನಾವು ಹೇಗೆ ಹೇಳ್ತೀವೋ ಶುಕ್ರನು ಸಹ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತಿಳ್ಕೊಳ್ಳುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿರುತ್ತೆ ಯಾಕಂತ ಹೇಳಿದ್ರೆ ಈ ಧನಕಾರಕಗಳಲ್ಲಿ ಶನಿ ಗುರು ಶುಕ್ರನ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು ಅದರಲ್ಲಿ ಈ ಶುಕ್ರನ ಮತ್ತು ರವಿ ಕಾಂಬಿನೇಷನ್ಸ್ ದಶಮಸ್ಥಾನದಲ್ಲೋ ಭಾಗ್ಯಸ್ಥಾನದಲ್ಲೋ ಇತ್ತು ಅಂತ ಹೇಳಿದ್ರೆ ಅಥವಾ ಉಚ್ಚಸ್ಥಾನವಾಗಿದ್ದು ಆ ಸ್ಥಾನ ಸ್ವಕ್ಷೇತ್ರ ಏನಾದರೂ ಆಗಿದ್ರೇನು ಅಂಥವ್ರಿಗೆ ಈ ಅಷ್ಟಲಕ್ಷ್ಮಿ ಯೋಗ ಹೇಳಿದ್ರೆ ಎಂಟು ಲಕ್ಷ್ಮಿಯ ಫಲವನ್ನು ಆ ಕುಟುಂಬಕ್ಕೆ ಆ ವ್ಯಕ್ತಿಗೆ ಇರುವಂಥದ್ದು ಸಾಮಾನ್ಯವಾಗಿ ನೋಡಿ ಎಷ್ಟೋ ಜನಕ್ಕೆ ದುಡ್ಡಿನ ವಿಚಾರದಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ ಮಕ್ಕಳಿರಲ್ಲ ಅಲ್ಲಿನೂ ಅದು ಫಲ ಕೊಡೋದಿಲ್ಲ ಅದನ್ನು ನಾವು ನೋಡ್ತೇವೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಪಂಚಮ ಸ್ಥಾನದಲ್ಲಿ ಶುಕ್ರ ರವಿ ಕಾಂಬಿನೇಷನ್ಸ್ ಇರುವಂಥದ್ದು ಅಥವಾ ನವಮಸ್ಥಾನದಲ್ಲಿ ಶುಕ್ರ ರವಿ ಕಾಂಬಿನೇಷನ್ಸ್ ಇರುವಂಥದ್ದು ಅಂದರೆ ಅವೆರಡು ಗ್ರಹಗಳ ಒಟ್ಟಾರೆ ಇದ್ದಂಥ ಒಂದು ಸ್ಥಾನ ಆಗಿದ್ದು ಅದು ಸ್ವಕ್ಷೇತ್ರದಲ್ಲಾಗಬಹುದು ಅಥವಾ ಈ ರವಿ ಮತ್ತು ಶುಕ್ರರಲ್ಲಿ ಯಾರಾದರೂ ಒಬ್ಬರು ಉಚ್ಚ ಸ್ಥಾನದಲ್ಲಿದ್ದರೆ ಅಂಥವ್ರಿಗೆ ಶುಭ ಫಲವನ್ನು ಕೊಡುತ್ತೆ ಅಂತ ಹೇಳುತ್ತೆ ಕೆಲವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಭಾಳ ಸಮಸ್ಯೆ ಇರುತ್ತೆ ಯಾಕಂತ ಹೇಳಿದ್ರೆ ದುಡ್ಡಿದೆ ಮಕ್ಕಳು ಇದ್ದಾರೆ ಏನೂ ತೊಂದರೆ ಇಲ್ಲ ಆರೋಗ್ಯ ಯಾವಾಗಲೂ ಕಾಡುತ್ತೆ ಇವಾಗ ಈ ಬಹಳ ಜನಕ್ಕೆ ಈ ಥರ ಇದೆ ಲಕ್ಷಾಂತರ ರೂಪಾಯಿ ಅವ್ರಿಗೆ ಇದೇ ಇಲ್ಲ ಸಮಸ್ಯೆನೇ ಇಲ್ಲ ಎಷ್ಟು ಬೇಕೋ ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಆರೋಗ್ಯ ಸರಿರಲಿಲ್ಲ ಸೊ ಈ ಎಂಟು ಬಗೆಯ ಒಂದು ಆರೋಗ್ಯ ಆಗ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು ಎಲ್ಲ ವಾಕ್ಚಾತುರ್ಯ ಯಾಕಂತ ಹೇಳಿದ್ರೆ ವಿದ್ಯಾಲಕ್ಷ್ಮಿ ಅಂತ ಹೇಳ್ತೀವಿ ಅಷ್ಟಲಕ್ಷ್ಮಿಗಳಲ್ಲಿ ಆ ಅಷ್ಟಲಕ್ಷ್ಮಿಯ ಅನುಗ್ರಹ ಆ ವ್ಯಕ್ತಿಯ ಮೇಲೆ ಇರುತ್ತೆ ಅನ್ನೋವಂಥದ್ದು ಇದನ್ನು ನಾವು ಅಷ್ಟಲಕ್ಷ್ಮಿ ಯೋಗ ಅಂತ ಹೇಳ್ತೀವಿ ಯೋಗಗಳು ಅಂತ ಬಂದಾಗ ಬಹಳಷ್ಟು ಯೋಗಗಳಿದೆ ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಯೋಗನೂ ಆ ದಶಾಕಾಲದಲ್ಲಿ ಫಲ ಕೊಡುತ್ತೆ ಅಂತ ಹೇಳುತ್ತೆ ಸಾಮಾನ್ಯವಾಗಿ ನೋಡಿ ಈ ಈ ಹಿಂದೆ ನಾನು ಶುಕ್ರ ದೇಶ ಬಗ್ಗೆ ಮಾತನಾಡ್ತಾ ಇದ್ದೆ ಆ ಶುಕ್ರ ದಶ ಕಾಲದಲ್ಲಿ ಬಹಳ ಜನಕ್ಕೆ ಒಳ್ಳೆಯ ಒಂದು ಮನೆ ಮತ್ತು ವಾಹನ ಇಂಥದ್ದೆಲ್ಲ ಬಹಳ ಅನುಕೂಲ ಆಗಿರುತ್ತೆ ಕೆಲವು ಶುಕ್ರದಶೆ ನಡೀತಾ ಇರುತ್ತೆ ಏನೂ ಫಲ ಇಲ್ಲ ಸಾಲ ಋಣಕ್ಕೆ ಸಿಕ್ಕಾಕ್ಕೊಂಡಿರ್ತಾರೆ ಕಾರಣ ಏನಪ್ಪ ಅಂದರೆ ಆ ಶುಕ್ರ ಇರುವಂಥ ಸ್ಥಾನ ಫಲ ಅದನ್ನು ಲೆಕ್ಕಾಚಾರದಲ್ಲಿ ದಶಾಲ ಕಾಲದಲ್ಲಿ ಲೆಕ್ಕಾಚಾರವನ್ನು ಮಾಡ್ತೀವಿ ಸೊ ಇದೂ ಅಷ್ಟೇ ಅಷ್ಟಲಕ್ಷ್ಮಿ ಯೋಗ ಅಂತ ಹೇಳಿದ್ರೆ ಎಂಟು ಲಕ್ಷ್ಮಿಯ ಅನುಗ್ರಹ ಆ ಜಾತಕದ ವ್ಯಕ್ತಿಗೆ ಫಲವನ್ನು ಕೊಡ್ತಾ ಇರುತ್ತೆ ಅನ್ನೋವಂಥದ್ದನ್ನು ತಿಳ್ಕೊಬಹುದು ಗುರುಗಳೇನು ಜಾತಕದಲ್ಲಿ ಅಷ್ಟಲಕ್ಷ್ಮಿ ಯೋಗ ಇರುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ಮೂಲ ತ್ರಿಕೋಣ ಸ್ಥಾನ ಆಗ್ಬಹುದು ಅಥವಾ ಈ ನವಮಸ್ಥಾನ ಜಾತಕದಲ್ಲಿ ಲಗ್ನದಿಂದ ನಾವು ಎಣಿಕೆ ಮಾಡಬೇಕಾಗುತ್ತೆ ಲಗ್ನದಿಂದ ಶುಕ್ರ ಸ್ವಕ್ಷೇತ್ರ ಅಂತ ಹೇಳ್ತೀವಿ ನವಮಸ್ಥಾನ ಬಂದು ಈ ಋಷಭ ರಾಶಿ ಆಗ್ಬಹುದು ಅಥವಾ ತುಲಾ ರಾಶಿ ಆಗ್ಬಹುದು ಸಾಮಾನ್ಯವಾಗಿ ನೋಡಿ ತುಲಾರಾಶಿಯಲ್ಲಿ ಏನಾದರೂ ರವಿಯ ಜೊತೆ ಶುಕ್ರನ ಕಾಂಬಿನೇಷನ್ಸ್ ನವಮ ಸ್ಥಾನ ಆಗಿದ್ರೆ ಅಲ್ಲಿ ಫಲವೇ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಆ ಎರಡರೂ ಗ್ರಹಗಳಲ್ಲಿ ಒಂದು ಸ್ಥಾನದಲ್ಲೋ ಅಥವಾ ಶುಭ ಫಲದಲ್ಲೋ ಇರಬೇಕಾಗುತ್ತೆ ಉದಾಹರಣೆಗೆ ಈ ತುಲಾರಾಶಿ ಮತ್ತು ಸಿಂಹರಾಶಿನ ಓಮಸ್ಥಾನ ಆಗಿದ್ದು ಆ ಎರಡು ಗ್ರಹಗಳಿದ್ದರೆ ಫಲಗಳು ಕೊಡೋದಿಲ್ಲ ಮತ್ತು ಅದರ ಜೊತೆ ಗುರುನೂ ಸಹ ಸ್ಥಾನದಲ್ಲಿ ಇರಬೇಕಾಗುತ್ತೆ ಅದು ಸ್ಥಾನ ಅಂತ ಹೇಳಿದ್ರೆ ಮಕರ ರಾಶಿಗೆ ನೀಚ ಆಗಿರ್ತಾನೆ ಕರ್ಕಾಟಕ ರಾಶಿಗೆ ಸ್ಥಾನದಲ್ಲಿ ಇರ್ತಾನೆ ಸೊ ಈ ಥರ ಕೆಲ ಇರುತ್ತೆ ಮತ್ತೆ ಅದೇ ನೋಡಿ ರವಿ ಬುಧಾದಿತ್ಯ ಯೋಗದಲ್ಲಿ ಶುಕ್ರ ಮತ್ತೆ ರವಿ ಇಬ್ರು ಸಹ ಈ ಮೀನ್ ರಾಶಿಯಲ್ಲಿ ಇದ್ರೇನು ಅಂಥ ಒಂದು ಜಾತಕದ ವ್ಯಕ್ತಿಗೂ ಸಹ ಈ ಅಷ್ಟಲಕ್ಷ್ಮಿಯ ಫಲವನ್ನ ಯೋಗ ಫಲವನ್ನ ನಾವು ತೆಗೆದುಕೊಳ್ಬಹುದಾಗಿದೆ ಮತ್ತೆ ಅದೇ ನೋಡಿ ಈ ರಾಹು ಮತ್ತೆ ಗುರು ಕಾಂಬಿನೇಷನ್ಸ್ ನಾವು ನೋಡಿದ್ರೇನು ಬಹಳ ಉಂಟುಂಗಕ್ಕೆ ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಮತ್ತೆ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಬಹಳ ಉತ್ತಮವಾದಂತಹದ್ದು ಫಲವನ್ನ ಕೊಡ್ತಾ ಇರುತ್ತೆ ಸೊ ಈ ತರ ಕೆಲವೊಂದು ಗ್ರಹಗಳ ಕಾಂಬಿನೇಷನ್ಸ್ ಈ ಯೋಗಗಳನ್ನ ಉಂಟು ಮಾಡಲಿಕ್ಕೆ ಸಾಧ್ಯ ಇರುತ್ತೆ ರಾಹು ಈ ಒಂದು ಗ್ರಹಗಳ ದೃಷ್ಟಿಯಿಂದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅಂತ ಒಳ್ಳಿತ್ತು ಆಗುತ್ತಾ ಅಥವಾ ಕೆಡುಕು ಆಗುತ್ತಾ ಹೇಗೆ ಖಂಡಿತ ಯಾಕಂತ ಹೇಳಿದ್ರೆ ಶುಭ ಫಲವನ್ನೇ ಕೊಡುವಂತದ್ದಾಗಿರುತ್ತೆ ಯಾವಾಗ್ಲೂ ಅಷ್ಟೇ ನೋಡಿ ಈ ಗುರು ಮತ್ತೆ ರಾಹು ಕಾಂಬಿನೇಷನ್ಸ್ ಕೆಲವು ರಾಹು ಅಂತ ಹೇಳಿದ್ರೆ ನಾನು ಈ ಹಿಂದೆನೂ ಮಾತನಾಡ್ತಾ ಇದ್ದೆ ರಾಹು ದೇಶದಲ್ಲಿ ಎಜುಕೇಶನ್ ಸರಿಯಾಗಿರಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ಅನ್ನುವಂಥದ್ದು ನೋಡಿ ಯಾವುದೇ ಗ್ರಹಗಳು ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಗ್ರಹಗಳ ಮನೆಯಲ್ಲಿರುವಂಥದ್ದು ಅಂತ ಹೇಳಿದ್ರೆ ಆ ಜನನ ಕಾಲದಲ್ಲಿದ್ದಂಥ ಸಮಯದ ಆಧಾರದ ಮೇಲೆ ಆ ಲಗ್ನವನ್ನು ತೆಗೆದುಕೊಂತೀವಿ ಲಗ್ನದಿಂದ ಎಷ್ಟನೇ ಮನೆಯಲ್ಲಿದೆ ಮತ್ತು ಯಾವ ಸ್ಥಿತಿಯಲ್ಲಿದೆ ಆ ಗ್ರಹ ಅನ್ನುವಂಥದ್ದು ಲೆಕ್ಕಾಚಾರ ಇರುತ್ತೆ ನೋಡಿ ಯಾವುದೇ ಶುಭ ಆಗ್ಬೋದು ನೋಡಿ ಸಾಮಾನ್ಯವಾಗಿ ಗುರು ಗ್ರಹ ಆಗ್ಬೋದು ಅಥವಾ ರವಿ ಆಗ್ಬೋದು ಚಂದ್ರ ಆಗ್ಬೋದು ಯಾವುದೇ ಗ್ರಹಗಳು ಅದು ತನ್ನದಾದಂಥ ಸ್ವಂತ ಮನೆಯಲ್ಲಿರೋದಾಗಲಿ ಅಥವಾ ಉಚ್ಚ ಸ್ಥಾನದಲ್ಲಾಗಲಿ ಮೂಲ ತ್ರಿಕೋಣ ಸ್ಥಾನ ಅಥವಾ ಶುಭ ಗ್ರಹಗಳ ದೃಷ್ಟಿ ಅಥವಾ ಶುಭ ಗ್ರಹಗಳ ಜೊತೆ ಇದ್ದಾಗ ಶುಭ ಫಲವನ್ನೇ ಕೊಡುತ್ತೆ ಅಂತ ಹೇಳುತ್ತೆ ಯಾವುದೇ ಶುಭ ಗ್ರಹವೂ ನೀಚವಾಗಿದ್ದು ಪಾಪಗ್ರಹಗಳ ಜೊತೆ ಯುತಿಯಾಗಿದ್ದಾಗ ಅಶುಭ ಫಲ ಯಾವುದೇ ರೀತಿಯಾದಂಥ ಫಲಗಳನ್ನು ಕೊಡೋದಿಲ್ಲ ಅದನ್ನೇ ಒಂದು ಉದಾಹರಣೆ ನಾನು ಆವಾಗಲೇ ಕೊಟ್ಟಿದ್ದು ಶುಕ್ರ ದಶೆ ನಡೀತಾ ಇದ್ರೂ ರಾಜಯೋಗ ಅಂತ ಹೇಳ್ತಾರೆ ಏನು ಪ್ರಯೋಜನ ಇಲ್ಲ ಅನ್ನುವಂಥದ್ದು ಸೊ ಇದೇ ಗುರು ಮತ್ತು ರಾಹುವಿನ ಕಾಂಬಿನೇಷನ್ಸು ಸಾಮಾನ್ಯವಾಗಿ ಪಂಚಮ ಸ್ಥಾನ ನೋಡಿ ಈ ಎರಡು ಗ್ರಹಗಳು ಲಗ್ನದಿಂದ ದ್ವಿತೀಯ ಸ್ಥಾನ ಪಂಚಮ ಸ್ಥಾನ ಸಪ್ತಮ ನವಮ ದಶಮ ಸ್ಥಾನದಲ್ಲಿ ಈ ಥರ ಕಾಂಬಿನೇಷನ್ಸ್ ಅಂದರೆ ಲಗ್ನದಿಂದ ಎರಡು ಐದು ಅಥವಾ ಏಳು ಈ ಒಂಬತ್ತನೇ ಮನೆ ಹತ್ತನೇ ಮನೆಯಲ್ಲಿದ್ದಂತಹದ್ದಾಗಿದ್ದರೆ ಒಂದು ಪಕ್ಷದಲ್ಲಿ ಅಂಥವರಿಗೆ ಈ ಜಾತಕದ ಫಲ ಹೇಳುತ್ತೆ ಅಂತ ಹೇಳಿದ್ರೆ ಧನಕಾರಕ ರಾಹು ಹೇಗೆ ಅಂದರೆ ಈ ಕೊಟ್ಟ ಅಂತ ಹೇಳಿದ್ರೆ ಇಲ್ಲಿಗೋ ನಾವು ಅಭಿವೃದ್ಧಿ ಆಗಿಬಿಡ್ತೀವಿ ನಾವು ಸಾಮಾನ್ಯವಾಗಿ ರಾಹು ಚಂಚಲತೆ ಸಮಸ್ಯೆ ಅಂತ ಹೇಳ್ತೀವಿ ಆ ರಾಹು ಮತ್ತು ಶನಿ ಕಾಂಬಿನೇಷನ್ಸ್ ಏನಿರುತ್ತೆ ಶನೇಶ್ವರನ ನಾವು ಎಲ್ಲ ಸ್ವಲ್ಪ ಭಯ ಬೀಳ್ತಾರೆ ಆದರೆ ಗ್ರಹಗಳಲ್ಲಿ ಅತಿ ಶುಭ ಫಲವನ್ನು ಕೊಡೋದು ಶನೇಶ್ವರ ಅಂತ ಹೇಳ್ತೀವಿ ಅದೇ ರೀತಿ ರಾಹುನೂ ಅಷ್ಟೇ ರಾಹುವಿನ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ನಿಗೇನೂ ನನಗೆ ಇಲ್ಲವೇ ಇಲ್ಲ ಜೀವನದಲ್ಲಿ ಇಷ್ಟೇ ನನ್ನ ಜೀವನ ಅಂತ ಏನು ಅಂದ್ಕೊಂಡಿರ್ತಾನೆ ಕೊನೆ ಮೂಮೆಂಟಲ್ಲಿ ಅಭಿವೃದ್ಧಿ ಆಗುತ್ತೆ ಇವತ್ತು ಎಷ್ಟೋ ಜನ ನೋಡಿ ಬಹಳ ಕಷ್ಟಪಡ್ತಾ ಇರ್ತಾರೆ ಕೊನೆಯಲ್ಲಿ ಅವರ ಜೀವನಾಧಿಕವು ಕೊನೆಯಲ್ಲಿ ಭಾಳ ಅಗರ್ಭ ಶ್ರೀಮಂತರಾಗ್ತದೆ ಎಷ್ಟೋ ಬಿಸ್ನೆಸ್ ಇದ್ದಾರೆ ನೋಡಿ ದೊಡ್ಡ ದೊಡ್ಡ ಇವತ್ತು ಇಡೀ ವಿಶ್ವದಲ್ಲೇ ದೊಡ್ಡದಾದಂಥ ಹೋಟೆಲ್ಗಳು ನಡೆಸ್ತಾ ಇರುವಂಥವ್ರು ಇದ್ದಾರೆ ಅವರ ಜೀವನದಲ್ಲಿ ಜೀವನ ಪರ್ಯಂತನೂ ಕಷ್ಟದಲ್ಲೇ ಬಂದಿದ್ದಾರೆ ಅವರಿಗೆ ಇನ್ನೇನು ಒಂದು ಐವತ್ತೈದು ಅರವತ್ತು ವರ್ಷ ಎಪ್ಪತ್ತು ವರ್ಷದ ಸಮೀಪದಲ್ಲಿ ಭಾಳ ಕೋಟಿ ಅಧಿಪತಿಗಳಾಗಿರುವಂಥದ್ದು ನಾವು ನೋಡ್ತೀವಿ ಆ ಥರ ಆ ರಾಹು ಕೆಲಸ ಮಾಡುತ್ತೆ ಇನ್ನು ಗುರು ವಿಚಾರದಲ್ಲಿ ನಿಮ್ಗೆ ಗೊತ್ತಿದ್ದಂತಹ ರೀತಿಯಲ್ಲಿ ನಾನು ಹೇ ಹಿಂದೇನು ಹೇಳ್ತಾ ಇರ್ತೇನೆ ಗುರು ಧನಕಾರಕ ಅಂದರೆ ಕಾರತತ್ವಗಳು ಅಂತ ಹೇಳುತ್ತೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಕಾರತತ್ವ ಮಾತೃಕಾರಕ ಚಂದ್ರ ಮಾತೃಕಾರಕ ಅಂತ ಹೇಳಿ ಪಿತೃಕಾರಕ ರವಿ ಈ ಥರ ಇರುತ್ತೆ ಈ ಗುರು ಗ್ರಹ ಧನಕಾರಕ ಪುತ್ರಕಾರಕ ಅಂತ ಹೇಳ್ತೀವಿ ಹಾಗಾಗಿ ಈ ರಾಹು ಗುರು ಕಾಂಬಿನೇಷನ್ಸಲ್ಲಿ ನಾವು ನೋಡಿಬಿಟ್ರೆ ಅದೇ ದಶಾಕಾಲದಲ್ಲಿ ಅದರ ಫಲವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀನಿ ಬಹಳ ಕಷ್ಟದಲ್ಲಿ ಸಮಸ್ಯೆ ಋಣ ಸಾಲ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಇಲ್ಲ ಈ ಥರ ಸಮಸ್ಯೆಗಳಲ್ಲಿ ಇರುವಂಥವ್ರಿಗೆ ಇದೇ ಗ್ರಹಗಳ ಕಾಂಬಿನೇಷನ್ಸ್ ಅವರಲ್ಲಿ ಸಿಕ್ಕಾಕೊಂಡಿರ್ತಾರೆ ಮತ್ತು ಜೀವನ ಪರ್ಯಂತನೂ ಇರೋದಿಲ್ಲ ಇದು ನೋಡಿ ಅವರು ಹುಟ್ಟಿರುವಂಥ ಡೇಟ್ ಆಫ್ ಬರ್ತ್ಗೆ ಆ ಟೈಮಲ್ಲಿ ಅಲ್ಲಿ ಆ ಗ್ರಹಗಳು ಚೇಂಜ್ ಆಗೋದಿಲ್ಲ ಆದರೆ ವರ್ಷ ಫಲ ಚೇಂಜ್ ಆಗುತ್ತೆ ದಶ ಚೇಂಜ್ ಆಗುತ್ತೆ ಆ ಕ್ಯಾಲ್ಕುಲೇಷನ್ ನಾವು ತೆಗೆದುಕೊಂಡಾಗ ಈ ವ್ಯಕ್ತಿಗೆ ಇಷ್ಟನೇ ಏಜಲ್ಲಿ ಇಷ್ಟನೇ ವಯಸ್ಸಲ್ಲಿ ಈತನಿಗೆ ಅಭಿವೃದ್ಧಿ ಹಾಕ್ತಾನೆ ಅಥವಾ ಇವನಿಗೆ ಇಷ್ಟನೇ ಏಜಲ್ಲಿ ತೊಂದರೆ ಇದೆ ಇಷ್ಟನೇ ಏಜಲ್ಲಿ ಅವನಿಗೆ ಸಮಸ್ಯೆಗಳು ಬರುತ್ತೆ ಇಂತಹ ಅಲ್ಲಿ ಅವನಿಗೆ ಎಜುಕೇಷನ್ ಆಗುತ್ತೆ ಅಥವಾ ಮದುವೆ ಆಗುತ್ತೆ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಇದೇ ಗ್ರಹಗಳ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ ಅದೇ ಒಂದು ಏನಿರುತ್ತೆ ಲೆಕ್ಕಾಚಾರ ಈ ಗುರು ಮತ್ತು ರಾಹುವಿನ ಫಲ ನಮಗೆ ಧನ ವೃದ್ಧಿಯನ್ನು ಮಾಡುತ್ತೆ ಬಹಳಷ್ಟು ಈಗ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಲ್ಯಾಟ್ರಿ ಹೊಡೆದಿದೆ ದಿನ ಬಹಳಷ್ಟು ಅಭಿವೃದ್ಧಿ ಆಗಿರುವಂಥದ್ದು ಮತ್ತು ನಿಧಿ ಸಂಪತ್ತು ಲ ಲಭ್ಯ ಆಗಿರುವಂಥದ್ದಿದೆ ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅದು ಅಷ್ಟು ಬಡತನ ಅಷ್ಟೊಂದು ಸಮಸ್ಯೆ ಇರುವಂಥವ್ರಿಗೆ ಆ ಟೈಮ್ಗೆ ಒಳ್ಳೆ ಫಲವನ್ನು ಕೊಡುತ್ತೆ ಅಂತ ಹೇಳುತ್ತೆ ಯಾವಾಗಲೂ ಅಷ್ಟೇ ಈ ರಾಹು ಮತ್ತು ಗುರು ಯಾವುದೇ ಕಾರಣಕ್ಕೂ ಈ ಜಾತಕದಲ್ಲಿ ಇರಬಾರ್ದು ಮೂರು ಆರು ಅಥವಾ ವ್ಯಯಸ್ಥಾನದಲ್ಲಿತ್ತು ಅಂತ ಹೇಳಿದ್ರೆ ಜೀವನ ಪರ್ಯಂತನೂ ಅಭಿವೃದ್ಧಿ ಇರೋದಿಲ್ಲ ಅಂತ ಹೇಳುತ್ತೆ ಉದಾಹರಣೆಗೆ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಈ ಎರಡನೇ ಮನೆ ಅಧಿಪತಿ ಧನಕಾರಕ ಧನಸ್ಥಾನ ಅಂತ ಹೇಳಿದ್ರೆ ಧನಸ್ಸು ರಾಶಿ ಬರುತ್ತೆ ಅಥವಾ ಕುಂಭ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಎರಡನೇ ಮನೆ ಗುರು ಧನಕಾರಕ ಧನಸ್ಥಾನ ಆಗಿರುತ್ತೆ ಈ ರಾಹು ಮತ್ತೆ ಗುರು ಈ ತರ ಲೆಕ್ಕಾಚಾರದಲ್ಲಿ ನಾವು ನೋಡಕ್ಕೋದ್ರೆ ವೇಯಸ್ತಾನದಲ್ಲಿ ಇತ್ತು ಅಂದ್ರೆ ಈ ಕುಂಭ ಲಗ್ನದಲ್ಲಿ ಹುಟ್ಟಿರುವಂತವ್ರಿಗೆ ರಾಹು ಮತ್ತೆ ಈ ಗುರು ಹನ್ನೆರಡನೇ ಮನೆ ಮಕರ ರಾಶಿಯಲ್ಲಿ ಇತ್ತು ಅಂದ್ರೆ ಜೀವನ ಪರ್ಯಂತ ಸಾಲ ಋಣ ಅಂತ ಇರುತ್ತೆ ಸೊ ಈ ರಾಹು ಗುರು ಕಾಂಬಿನೇಷನ್ಸ್ ನಾವು ನೋಡಕ್ ಹೋದ್ರೆ ಬಹಳ ಅಭಿವೃದ್ಧಿನೂ ತಂದು ಕೊಡುತ್ತೆ ಸಮಸ್ಯೆನೂ ಇರುತ್ತೆ ಆ ಸಮಸ್ಯೆ ಇದ್ದಂತವರಿಗೆ ಗುರು ಜಪ ರಾಹು ಜಪ ಪೂಜೆ ಧಾನ್ಯ ಕಡಲೆ ಕಾಳು ಮತ್ತೆ ಅದ್ರ ಜೊತೆ ಗುದ್ದಿನ ಕಾಳು ದಾನ ಕೊಡುವಂತದ್ದು ಅವರು ಜನ್ಮ ನಕ್ಷತ್ರದಲ್ಲಿ ಮಾಡಿದ್ರೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದ ತಮ್ಗೆ ಹರೇ ಶ್ರೀನಿವಾಸ್